हाय फ्रेंड्स, जेडीयू नायक नितीश कुमार मत्तोम्मे बीजेपी बिट्टु लालुपालागिद्दारे। मत्ते मैत्री माड्कोंडु सरकार माड्तिद्दारे। सीएम आगि प्रमाण वचन कूड स्वीकरिसुत्तिद्दारे। 2005 रिंदलू बिहारद सीएम आगिरोदु इवरे। मध्यदल्लि केल तिंगळ काल जितन राम मांझी सीएम आगिद्रु अष्टे। हागाद्रे इष्टु वर्षदिंद सीएम आगिरो नितीश कुमार आस्ति एष्टु? अवरिगिंत पुत्रन बळिये जास्ति आस्ति बंदिद्दु एल्लिंद? ಎಲ್ಲವನ್ನೂ ಹೇಳ್ತೀವಿ, ಕೊನೆವರೆಗೂ ನೋಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿತೀಶ್ ಕುಮಾರ್ ವಿಧಾನಸಭೆಗೆ ಸ್ಪರ್ಧಿಸಲೇ ಇಲ್ಲ. ಹೌದು ಫ್ರೆಂಡ್ಸ್, ನಿತೀಶ್ ಕುಮಾರ್ 2005 ಬಿಹಾರ ಸಿಎಂ ಆಗಿದ್ದರೂ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸುತ್ತಿಲ್ಲ. ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರೆ ಅದರ ಕಡೆಗೆ ಹೆಚ್ಚು ಗಮನ ಹೋಗುತ್ತೆ ಅನ್ನೋದು ಅವರ ಅಭಿಪ್ರಾಯ. ಹೀಗಾಗಿ ಪಕ್ಷವನ್ನು ಗೆಲ್ಲಿಸಿ ವಿಧಾನ ಪರಿಷತ್ ಮೂಲಕ ಆಯ್ಕೆಯಾಗಿ ಅಧಿಕಾರ ನಡೆಸುತ್ತಾ ಬಂದಿದ್ದಾರೆ. 1977 ಮೊದಲ ಬಾರಿಗೆ ವಿಧಾನಸಭೆಗೆ ಸ್ಪರ್ಧಿಸಿದ್ದ ನಿತೀಶ್ ಕುಮಾರ್ ಸೋಲು ಕಂಡಿದ್ರು. ನಂತರ 1985 ಮತ್ತೆ ವಿಧಾನಸಭೆಗೆ ಸ್ಪರ್ಧಿಸಿ ವಿನ್ ಆಗಿದ್ರು. 1995 ಸಂಸದರಾಗಿದ್ದ ಇವರು ವಿಧಾನಸಭೆಗೂ ಸ್ಪರ್ಧಿಸಿದ್ರು. ಗೆದ್ದರು, ನಂತರದಲ್ಲಿ ಸಂಸದರಾಗೇ ಮುಂದುವರಿದಿದ್ರು. ಅಂದರೆ ಗೆದ್ದಿದ್ದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಇವರು ಲೋಕಸಭೆಗೆ ಒಟ್ಟು 6 ಬಾರಿ ಸ್ಪರ್ಧಿಸಿ ವಿನ್ ಆಗಿದ್ದಾರೆ. ಆದರೆ 2005 ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಿಹಾರ ಸಿಎಂ ಆದರು. ಆ ನಂತರ ನಿತೀಶ್ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿಲ್ಲ. ಎನ್ಡಿಎ ಮಿತ್ರ ಪಕ್ಷವಾಗಿದ್ದ ಇವರು ಮೋದಿ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆಯಾದಾಗ ಮೈತ್ರಿ ಮುರಿದುಕೊಂಡಿದ್ರು. ನಂತರದಲ್ಲಿ ಆರ್ಜೆಡಿ ಜೊತೆ ಮೈತ್ರಿ ಮಾಡಿಕೊಂಡು ಲಾಲು ಜೊತೆ ಕೈಜೋಡಿಸಿ ಸಿಎಂ ಕೂಡ ಆಗಿದ್ರು. ಆದರೆ ಆಮೇಲೆ 2017 ಮತ್ತೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ರು ನಿತೀಶ್ ಕುಮಾರ್. ಆದ್ರೀಗ ಮತ್ತೆ ಬಿಜೆಪಿ ಕಿವಿಗೆ ಕಮಲ ಇಟ್ಟು ಲಾಲು ಮುಖಕ್ಕೆ ಲಾಠೀನು ಹಿಡಿಯೋಕೆ ಹೊರಟಿದ್ದಾರೆ. ಹಾಗಾದ್ರೆ ಇಷ್ಟು ವರ್ಷ ಸಿಎಂ ಆಗಿರೋ ನಿತೀಶ್ ಕುಮಾರ್ ಆಸ್ತಿ ಎಷ್ಟು ಅಂತ ನೋಡೋದಾದ್ರೆ, ಒಟ್ಟು ಆಸ್ತಿ 75,36,000 ರೂಪಾಯಿ, ಸ್ಥಿರಾಸ್ತಿ 58,85,000 ರೂಪಾಯಿ, ಚರಾಸ್ತಿ 16,51,000 ರೂಪಾಯಿ, ಇದರಲ್ಲಿ ನಗದು 29,385 ರೂಪಾಯಿ, ಬ್ಯಾಂಕ್ನಲ್ಲಿರೋದು 42,763 ರೂಪಾಯಿ. ದೆಹಲಿಯಲ್ಲಿ ಫ್ಲ್ಯಾಟ್ ಹೊಂದಿರೋ ನಿತೀಶ್ ಬಿಹಾರದಲ್ಲಿ ಮನೆ ಹೊಂದಿದ್ದಾರೆ. ಮಗನ ಆಸ್ತಿ 5 ಪಟ್ಟು ಹೆಚ್ಚು. ನಿತೀಶ್ ಕುಮಾರ್ ಮಗ ನಿಶಾಂತ್ ಅಪ್ಪನಿಗಿಂತ 5 ಪಟ್ಟು ಜಾಸ್ತಿ ಆಸ್ತಿ ಹೊಂದಿದ್ದಾರೆ. ಇವರ ಒಟ್ಟು ಆಸ್ತಿ 3,61,00,000 ರೂಪಾಯಿ, ಅದರಲ್ಲಿ ಸ್ಥಿರಾಸ್ತಿ 1,98,00,000 ರೂಪಾಯಿ, ಚರಾಸ್ತಿ 1,63,00,000 ರೂಪಾಯಿ, ನಗದು ಹಣ 16,549 ರೂಪಾಯಿ, ಬ್ಯಾಂಕ್ನಲ್ಲಿ 1,28,00,000 ರೂಪಾಯಿ ಜಮೆ ಮಾಡಲಾಗಿದೆ. ಇದನ್ನು ಹೊರತುಪಡಿಸಿ ವಿವಿಧೆಡೆ ಕೃಷಿ ಮತ್ತು ಕೃಷಿಯೇತರ ಭೂಮಿ ಕೂಡ ಹೊಂದಿದ್ದಾರೆ. ಫ್ರೆಂಡ್ಸ್, ಇದು ನಿತೀಶ್ ಕುಮಾರ್ ಮತ್ತು ಅವರ ಮಗ ಘೋಷಿಸಿಕೊಂಡಿರೋ ಆಸ್ತಿಯ ವರದಿ. ಇದು ಬಿಟ್ಟು ಘೋಷಿಸದೆ ಇರೋ ಇನ್ನೆಷ್ಟು ಆಸ್ತಿ ಇದೆ ಅಂತ ಗೊತ್ತಿಲ್ಲ. ಫ್ರೆಂಡ್ಸ್, ಇವರು ಬೇರೆ ಬೇರೆ ಪಕ್ಷದ ಜೊತೆ ಸೇರಿಕೊಂಡು ಸಿಎಂ ಆಗಿರಬಹುದು, ಮಿತ್ರ ಪಕ್ಷಗಳಿಗೆ ಕೈಕೊಟ್ಟಿರಬಹುದು. ಆದರೆ ಕಳೆದ 16 ವರ್ಷಗಳಿಂದ ಸಿಎಂ ಆಗಿದ್ದರೂ ಇವರು ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಆಸ್ತಿ ಮಾಡಿಲ್ಲ. ನಮ್ಮ ರಾಜ್ಯದಲ್ಲಿ ಒಬ್ಬೊಬ್ಬ MLA ಇದಕ್ಕಿಂತ ಜಾಸ್ತಿ ಆಸ್ತಿ ಹೊಂದಿದ್ದಾರೆ. ಹಾಗಂತ ನಿತೀಶ್ ಕುಮಾರ್ ಮಗನ ಹೆಸರಲ್ಲಿ ಕೋಟಿಗಟ್ಟಲೆ ಮಾಡಿಟ್ಟಿದ್ದಾರಾ? ಅದೂ ಇಲ್ಲ. ಅವರ ಹೆಸರಲ್ಲೂ ಇರೋದು 3.5 ಕೋಟಿ. 1,000,000,000,000 ಕೋಟಿಯಲ್ಲಿ 3.5 ಕೋಟಿಯಲ್ಲಿ ಅಲ್ವಾ ಫ್ರೆಂಡ್ಸ್? ನಮ್ಮ ರಾಜ್ಯಕ್ಕೂ ಇಂಥ ಸಿಎಂ ಬೇಕು ಅಂತ ನಿಮಗೆ ಅನ್ನಿಸುತ್ತಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ಹೇಳಿ.